ಚುನಾವಣಾ ಹಿಂಸಾಚಾರ. ಕೆಆರ್ಪೇಟೆ ತಾಲೂಕಿನ ಸಿಂಗಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಜೆಡಿಎಸ್ ಕಾರ್ಯಕರ್ತರಿಂದ ಹಲ್ಲೆ. ಗೂಂಡಾಗಿರಿ ರಕ್ಷಣೆ ಕೋರಿ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ ಬಲರಾಮ್. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಮತ ಪ್ರಚಾರ ನಡೆಸುತ್ತಿದ್ದ ಸಿಂಗಪುರ ಗ್ರಾಮದ ಹಿರೇಗೌಡರ ಪುತ್ರ ಬಲರಾಮ್ ಮೇಲೆ ಜೆಡಿಎಸ್ ಕಾರ್ಯಕರ್ತರಾದ ಹರೀಶ್ ಮಂಜೇಗೌಡ, ಕಾರ್ತಿಕ್ ಬೋರೇಗೌಡ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಈ ಬಗ್ಗೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಸಿಂಗಪುರ ಗ್ರಾಮದ ಹಿರೇಗೌಡ ಪುತ್ರ ಮೋಗಣ್ಣಗೌಡ, ಈತನ ಪುತ್ರ ಬಲರಾಮ್ ಹಲ್ಲೆಗೊಳಗಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಲರಾಮ್ ಮತ್ತು ಮೋಗಣ್ಣಗೌಡ ಸಿಂಗಪುರ ಗ್ರಾಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರೂಪರ ಮತಯಾಚನೆಯಲ್ಲಿ ತೊಡಗಿದರು. ಈ ವೇಳೆ ಅವರ ಬಳಿ ಆಗಮಿಸಿದ ಗ್ರಾಮದ ಜೆಡಿಎಸ್ ಕಾರ್ಯಕರ್ತರಾದ ಹರೀಶ್ ಮಂಜೇಗೌಡ, ಕಾರ್ತಿಕ್ ಮತ್ತು ಬೋರೇಗೌಡ ಅವರು ಗುಂಪುಗೂಡಿ, ಇದುವರೆಗೂ ಯಾರು ಗ್ರಾಮದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ನಡೆಸಿಲ್ಲ, ನೀವು ಕಾಂಗ್ರೆಸ್ ಪರ ಪ್ರಚಾರ ಮಾಡಬಾರದು ಎಂದು ನಮ್ಮ ಬಳಿ ಇದ್ದ ಕರಪತ್ರ ಹಾಗೂ ಗ್ಯಾರಂಟಿ ಕಾರ್ಡ್ಗಳನ್ನು ಕಿತ್ತೆಸೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿ ಕಲ್ಲು ಮತ್ತು ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಹಲ್ಲೆಗೊಳಗಾಗಿರುವ ಗಾಯಾಳುಗಳಾದ ಬಲರಾಮ್ ಮತ್ತು ಮೋಗಣ್ಣಗೌಡ ತಿಳಿಸಿದ್ದಾರೆ. ಹಲ್ಲೆಯಿಂದ ಬಲರಾಮ್ ತಲೆಗೆ ಹಾಗೂ ಅವರ ತಂದೆ ಮೋಗಣ್ಣಗೌಡ ಅವರಿಗೆ ಕಾಲಿಗೆ ಪೆಟ್ಟಾಗಿದೆ. ಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಹಲ್ಲೆ ವಿಷಯ ತಿಳಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಕಾಂಗ್ರೆಸ್ ಮುಖಂಡರಾದ ಬಿಎಲ್ ದೇವರಾಜು, ಕೋಡಿಮಾರನಹಳ್ಳಿ ದೇವರಾಜು, ಶಿಳೆನೇರೆ ಅಂಬರೀಶ್, ಚಿನ್ನಕುರಳಿ ರಮೇಶ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಿ ಹಲ್ಲೆ ನಡೆಸಿರುವ ಜೆಡಿಎಸ್ ಕಾರ್ಯಕರ್ತರ ವಿರುದ್ದ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಾಪ್ ಎಬಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಂಡ್ಯ. ಕಲ್ಲು ಹೊಡೆದು ಆಗ ಮಚ್ಚು ದೊಣ್ಣೆ ಎಲ್ಲ ತಂದರು ಹೊಡಿಬೇಕಾದ್ರೆ ನಾವು ಆಗ ತಪ್ಪಿಸ್ಕೊಂಡು ಓಡಿ ಬಂದು ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಬಂದಿದ್ವಿ. ಅವರೆಲ್ಲ ದಳದವರು, ದಳದ ಕಾರ್ಯಕರ್ತರು, ದಳದವರು ಕುಮಾರ್ನಿಂದ ಇವೆಲ್ಲ ನಡೀತಾ ಇದೆ ನಮ್ಮ ಪಂಚಾಯತಿಲಿ. ಅವನು ಬರೆಯಕ್ಕೆ ಆಯ್ತಾನೆ, ಅವ್ನು ಶುರು ಮಾಡೋಕೆ ಎಂಟ್ ತಕ್ಷಣ ದಳದ ಕಾರ್ಯಕರ್ತ ಏಕಾಏಕಿ ಕಲ್ಲೆಸಿಯೋರು ಸಿಯೋರು ಮಾಡ್ತಾರೋ ನಮ್ಮ ಅಮ್ಮನಿಗೆ ಪ್ರೀತಾರೆ. ನಾಳೆ ಬಂದು ನೀವೇ ಎಂಟೋರಿ ಮಾಡಿ ನೋಡಿ, ಊರು ಹಂಚೆ ನೋಡ್ಬೇಕಿದ್ದಾರೆ, ಜನ ಅಪೋಸ್ ಮಾಡಿದ್ದಾರೆ, ಇಡೀ ಊರಿನ ಜನ ಅಪೋಸ್ ಮಾಡಿದ್ದಾರೆ. ಅಪೋಸ್ ಮಾಡಿದ್ರು ಕೂಡ ಅವನು ಬಿಟ್ಟಿಲ್ಲ, ಓಡಾಡ್ಸಿದ್ರು. ಈ ಘಟನೆ ಶಾಂತಿಪ್ರಿಯ ಕೆಆರ್ಪೇಟೆ ಜನರನ್ನ ಕೆರಳಿಸಿದೆ. ಕೆಆರ್ಪೇಟೆ ಒಂದು ರೀತಿಯ ಅತ್ಯಂತ ಮಂಡ್ಯ ಜಿಲ್ಲೆಯಲ್ಲಿ ಪ್ರಬುದ್ಧ ಮತದಾರ ಇರತಕ್ಕಂಥ ಕ್ಷೇತ್ರ. ಈ ರೀತಿ ಹಿಂಸಾಚಾರವನ್ನು ಸಿ ಎಂ ಲಿಂಗಪ್ಪನ ಕಾಲದಲ್ಲೂ ಕೂಡ ಇದು ಸಹಿಸಿಲ್ಲ, ಎಸ್ ಎಂ ಲಿಂಗಪ್ಪನ ಕಾಲದಲ್ಲಿ ಸಹಿಸಿಲ್ಲ, ಮುಂದಿನಿಂದಲೂ ಇದು ಸಹಿಸಲ್ಲ. ಈ ರೀತಿಯ ಹಿಂಸೆಗೆ ಇವರು ಮುಂದಾದರೆ ಅದಕ್ಕೆ ಕೆಆರ್ಪೇಟೆಯ ಪ್ರಬುದ್ಧ ಮತದಾರರು ಸೂಕ್ತ ಉತ್ತರವನ್ನು ಪಕ್ಷಾತೀತವಾಗಿ ನೀಡ್ತಾರೆ. ಬಹುಶಃ ನಾವು ಸಾರ್ವಜನಿಕ ಜೀವನದಲ್ಲಿ ಹಲವಾರು ವರ್ಷಗಳಿಂದ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಧಿಕಾರವನ್ನು ಚುನಾವಣೆ ಗೆದ್ದಿದ್ದೀವಿ ಅಂತಕ್ಕಂಥ ದುರಾಂತರದಿಂದ ಅವರ ಕಾರ್ಯಕರ್ತರು ಏನು ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯನ ಮಾಡ್ತಾ ಇದ್ದಾರೆ, ಇದು ಬಹಳ ದಿನ ಮುಗಿದಿದೆ, ಇದಕ್ಕೆಲ್ಲ ಅಂತ್ಯವಿದೆ. ಸೋಲಿನ ಹತಾಶೆ ಈ ರೀತಿ ಅವರಿಗೆ ದಿಕ್ಕು ತಪ್ಪಿಸ್ತಾ ಇದೆ. ಈ ಸೋಲಿನ ಹತಾಶೆಯಿಂದ ಈ ದಿಕ್ಕು ತಪ್ಪಿಸ್ತಾ ಇರತಕ್ಕಂಥ ಕಾರ್ಯಕರ್ತರನ್ನ ಮಾನ್ಯ ಶಾಸಕರು ಹತೋಟಿಲಿ ಇಟ್ಕೊಂಡು ಸ್ಥಳೀಯ ಕಾರಣಕ್ಕೆ ಸ್ಥಳೀಯವಾದ ವಿಚಾರಕ್ಕೆ ಅಂತ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅಂತ ಮಾಹಿತಿ ಕೊಟ್ಟಿದೆ. ಕಡಾಖಂಡಿತವಾಗಿ ಇದು ಸ್ಥಳೀಯ ಕಾರಣ ಅಲ್ಲ, ಇದು ರಾಜಕೀಯ ಕಾರಣ. ರಾಜಕೀಯವಾಗಿ ಮತಯಾಚನೆ ಮಾಡಿದಂಥ ಸಂದರ್ಭದಲ್ಲೇ ಇದಾಗಿರೋದ್ರಿಂದ ಇದಕ್ಕೆ ಸ್ಥಳೀಯ ಕಾರಣದ ಲೇಪ ಹಚ್ಚಿ ಶಾಸಕರೆ, ನಿಮ್ಮ ತಪ್ಪನ್ನ, ನಿಮ್ಮ ಲೋಪವನ್ನ, ನಿಮ್ಮ ಕಾರ್ಯಕರ್ತರು ಮಾಡ್ತಾ ಹಿಂಸಾಚಾರವನ್ನ ನೀವು ವಿನಮ್ರವಾಗಿ ಒಪ್ಪಿಕೊಳ್ಳಿ. ಮತ್ತೊಮ್ಮೆ ಈ ರೀತಿಯ ಘಟನೆ ಮರುಕಳಿಸ್ತಾರ ನಿಮ್ಮ ಹತೋಟಿ ಇಟ್ಕೊಳ್ಳಿ ನಿಮ್ಮ ಕಾರ್ಯಕರ್ತರನ್ನ. ಈ ತಾಲೂಕಿನ ಕ್ಷಮೆ ಹಾಕಿಸಬೇಕು ದಯಮಾಡಿ ಶಾಸಕರು. ಈ ರೀತಿ ಹಿಂಸಕ್ಕೆ ಇಲ್ಲ ಅಂತಂದ್ರೆ ನೀವೇ ತುಂಬ ಕೊಡಿರೋ ಒಂದು ಗುರುವಾದ ಆಗ್ತದೆ. ಈ ರೀತಿ ಗಲಾಟೆಗೆ ಪ್ರಚೋದನೆಗೆ ಸೋಲಿನ ಆಕಾಶದಿಂದ ಇವರೇ ತುಂಬ ಕೊಡಿರುವಂತ ಗೊತ್ತಾಗ್ತದೆ. ಈ ವಿಚಾರದಲ್ಲಿ ಇವರು ಕ್ಷೇತ್ರದ ಕ್ಷಮೆ ಹಾಕಿಸಬೇಕು, ಆಗಿರ್ತಕ್ಕಂಥ ಅನಾಹುತವನ್ನು ಸರಿಪಡಿಸಿ
ಪರಿಸ್ಥಿತಿ ಏನ್ ಮಾಡಬೇಕು ಮಾಡಬೇಕು, ಮುಂದಿನ ದಿನದಲ್ಲಿ ಶಾಂತಿಯುತವಾದ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಒಬ್ಬ ಜನಪ್ರತಿನಿಧಿಗೆ ನಾವು ಮನವಿ ಮಾಡ್ತೇವೆ.